ಕೋಟಿ ಬಿಟ್ಕಾಯಿನ್ ಹಗರಣ ರಾಜ್ಯದಲ್ಲಿ ನಡೆದಿದೆಯಾ ಕಂಡು ಕೇಳರಿಯದ ಹಗರಣ ಬಿಟ್ಕಾಯಿನ್ ಹಗರಣದ ತನಿಖೆ ಮೇಲೆ ಪಿಎಂ ಕಚೇರಿ ನಿಗಾ ಸದ್ದು ಮಾಡುತ್ತಿದೆ ಸಾವಿರಾರು ಕೋಟಿ ಬಿಟ್ಕಾಯಿನ್ ಹಗರಣ ಕಂಡು ಕೇಳರಿಯದ ಹಗರಣ ರಾಜ್ಯದಲ್ಲಿ ನಡೆದಿದೆಯಾ ಸಾವಿರಾರು ಕೋಟಿ ಬಿಟ್ಕಾಯಿನ್ ಹಗರಣ ಸದ್ಯದ ಮಟ್ಟಿಗೆ ಬಹಳ ದೊಡ್ಡ ಸದ್ದು ಮಾಡ್ತಾ ಇದೆ ಕುಖ್ಯಾತ ಹ್ಯಾಕರ್ ಶ್ರೀಕಿ ಬಳಸಿಕೊಂಡು ನಡೆದಿದೆ ಮಹಾ ಹಗರಣ ಡ್ರಗ್ಸ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಪ್ರಭಾವಿ ರಾಜಕಾರಣಿಗಳು ಪೊಲೀಸ್ ಅಧಿಕಾರಿಗಳು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಶ್ರೀಕಿ ಬಳಸಿಕೊಂಡು ಬಿಟ್ಕಾಯಿನ್ ಹ್ಯಾಕ್ ಮಾಡಿಸಿದ್ರ ಬಿಟ್ಕಾಯಿನ್ ಪಡೆದು ಹವಾಲಾದಿಂದ ಹಣ ವರ್ಗಾವಣೆ ಬಿಟ್ಕಾಯಿನ್ ಅನ್ನ ಡಾಲರ್ ಮತ್ತು ರೂಪಾಯಿಗೆ ಪರಿವರ್ತಿಸಿ ದಂಧೆ ರಾಜ್ಯದಲ್ಲಿ ಬಿಟ್ಕಾಯಿನ್ ಹಗರಣದ ಬಿರುಗಾಳಿ ಬೀಸ್ತಾ ಇದೆ ಈಗ ಯಾರತ್ತಲಾದರೂ ಆಧಾರ ಇದ್ದರೆ ತನಿಖಾ ಏಜೆನ್ಸಿ ಮುಂದೆ ಸಾಬೀತುಪಡಿಸ್ತೀವಿ ನಾನು ಇಷ್ಟಕ್ಕೂ ಕೇಳಕ್ಕೆ ಬಯಸೋದು ಕಾಂಗ್ರೆಸ್ಸಿಗೆ ಯಾರ ಮೇಲೆ ನಂಬಿಕೆ ಇದೆ ಅವ್ರಿಗೆ ನ್ಯಾಯಾಂಗದ ಮೇಲೆ ನಂಬಿಕೆ ಇದ್ದರೆ ಆ ನ್ಯಾಯಾಂಗಕ್ಕೇನೆ ಅವ್ರ ಹತ್ರ ಇರುವ ಆಧಾರಗಳನ್ನು ಸಾಬೀತುಪಡಿಸ್ಲಿ ಕೊಡಲಿ ಇಂತಿಂಥದ್ದಿದೆ ನ್ಯಾಯಾಂಗದ ನೇತೃತ್ವದಲ್ಲೇ ತನಿಖೆ ಆಗಬೇಕು ಅಂತ ಹೇಳಿ ಸಿಬಿಐ ಮೇಲೆ ವಿಶ್ವಾಸ ಇದ್ದರೆ ಸಿಬಿಐ ಮುಂದಕ್ಕೆ ಕೊಡಲಿ ರಾಜ್ಯದ ಪೊಲೀಸರ ಮೇಲೆ ವಿಶ್ವಾಸ ಇದ್ರೆ ರಾಜ್ಯದ ಪೊಲೀಸರ ಮೇಲೆ ಕೊಡಲಿ ಏನು ಆಧಾರ ಇದೆ ಕೊಡಲಿ ಆಧಾರ ರಹಿತವಾಗಿ ವಿಸ್ಪರಿಂಗ್ ಮಾಡೋದಾದ್ರೆ ಅವ್ರನ್ನ ಅರೆಸ್ಟ್ ಮಾಡಿದ ಸರ್ಕಾರ ಯಾರ್ದು ಬಿಜೆಪಿ ಸರ್ಕಾರ ಶ್ರೀಕಿನ ಅರೆಸ್ಟ್ ಮಾಡಿತ್ತು ತನಿಖೆ ಮಾಡಿಸಿದ ಸರ್ಕಾರ ಯಾವುದು ಬಿಜೆಪಿ ಸರ್ಕಾರ ತನಿಖೆ ಮಾಡಿಸಿದ್ದು ಅದಕ್ಕಿಂತ ಮುಂಚೆ ಯಾರ ಜೊತೆಗೆ ಶ್ರೀಕಿ ಸಂಬಂಧ ಇತ್ತು ಮಲ್ಯ ಟವರ್ನಲ್ಲಿ ಯಾರ ಜೊತೆನಲ್ಲಿ ಆತ ಪಾರ್ಟಿ ಮಾಡ್ತಾ ಕೂತಿದ್ದ ಬಿಜೆಪಿ MLA ಮಗನ ಜೊತೆನಾ ಕಾಂಗ್ರೆಸ್ MLA ಮಗನ ಜೊತೆನ ಹೇಳಿ ಯಾರಾದರೂ ತಪ್ಪು ಮಾಡಿದ್ರೆ ಯಾವ ಪಾರ್ಟಿಯವ್ರು ಬೇಕಾರಾಗಿರ್ಲಿ ತಪ್ಪು ಮಾಡಿದ್ರೆ ಉಪ್ಪು ತಿಂದವ್ರು ನೀರು ಕುಡಿತಾರೆ ನಾವು ಯಾರನ್ನ ಸಮರ್ಥನೆ ಮಾಡಿದ್ದೀವಾ ನಾನು ಸಾಕ್ಷಿ ಕೊಡೋದು ಅವಕಾಶ ಸಿಕ್ಕಿದಾಗ ಮಾಡ್ತೀನಿ ಅದು ಬೇರೆ ವಿಚಾರ ಬಟ್ ಈಗ ಇನ್ವೆಸ್ಟಿಗೇಟ್ ಮಾಡಲಿ ಪ್ರಾಪರ್ ಆಗಿ ಯಾರೋ ಅಲ್ಲಿ ನನಗೆ ಇರೋ ಇನ್ಫಾರ್ಮೇಷನ್ನು ಪಾಲಿಟಿಷಿಯನ್ಸ್ ಇದ್ದಾರೆ ಅದರಲ್ಲಿ ಪ್ರಭಾವಿಗಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಯಾವುದೇ ಪಕ್ಷಕ್ಕೆ ಸೇರಿಲ್ಲಪ್ಪ ಪ್ರಾಪರ್ ಆಗಿ ಇನ್ವೆಸ್ಟಿಗೇಟ್ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಮಾಡಿಸಿ ಅಂತ ಹೇಳೋದಷ್ಟೇ ಯಾರು ಇರಲಿ ರೀ ಆಡಳಿತದಾರ ಇರಲಿ ವಿರೋಧದವರ ಇರಲಿ ತಪ್ಪು ಮಾಡಿದವರು ಶಿಕ್ಷೆ ಆಗಬೇಕು ಯಾರು ಕಾಂಗ್ರೆಸ್ ಪಕ್ಷದವರು ಯಾವ್ದಾದ್ರು ಅವ್ಯವಹಾರದಲ್ಲಿ ತೊಡಗಿದ್ರೆ ಅವ್ರನ್ನ ಗಲುಗಾಕ್ಲಿ ಕಾನೂನಂತೆ ಕ್ರಮ ಕೈಗೊಳ್ಳಿ ನಮ್ದು ಯಾವ ಥರದ ಅಭ್ಯಂತರನೂ ಇಲ್ಲ ಏನು ಬಿಟ್ಕಾಯಿನ್ ವಿಚಾರದಲ್ಲಿ ಏನು ಕಳೆದ 6-7 ವರ್ಷದಿಂದ ಏನು ಅನೇಕ ವಿಚಾರಗಳು ನಡ್ಕೊಂಡು ಬಂದಿದೆ ಪೊಲೀಸವರು ಕೂಡ ಏನು FIRಗಳನ್ನು ದಾಖಲೆ ಮಾಡಿದ್ದಾರೆ ಮಾಧ್ಯಮದಲ್ಲಿ ಏನೇನು ಹೆಸರುಗಳೆಲ್ಲ ಈಚೆ ಬರ್ತಾ ಇದೆ ಏನು ಪ್ರಧಾನಮಂತ್ರಿಗಳಿಗೆ ಏನು ಕಂಪ್ಲೇಂಟ್ಗಳು ಹೋಗಿದೆ ಯಾರನ್ನ ಪೊಲೀಸ್ ಸ್ಟೇಷನ್ ಇಂದ ಕರ್ಕೊಂಡೋಗಿ 50 ದಿನ 40 ದಿನ 30 ದಿನ ಎಲ್ಲ ಹಾಕೊಂಡು FIRಗಳನ್ನು ವಿವಿಧ ಕೇಸ್ನಲ್ಲಿ ಹಾಕಿದ್ದಾರೆ ಎಲ್ಲ ಮಾಹಿತಿಗಳನ್ನು ಹೋಮ್ ಮಿನಿಸ್ಟ್ರು ಅವರು ಮೊನ್ನೆ ಏನೋ ಹೇಳಿದ್ದಾರೆ ಯಾವುದೋ ಕಾಂಗ್ರೆಸ್ ಪಕ್ಷದ ಲೀಡರ್ ಯಾವ್ದಾರು ಇದ್ದರೆ ಮೊದಲು ಫಸ್ಟ್ ಅರೆಸ್ಟ್ ಮಾಡಿ ಒಳಗೆ ಹಾಕೊಳ್ಳಿ ನಮ್ದು ಯಾವ ಥರದ ಅಭ್ಯಂತರ ಇಲ್ಲ ಯಾರ ಬೆಂಬಲಕ್ಕೂ ಯಾರು ನಾವು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಂಟೆಂಟ್ ಎಡಿಟರ್ ಅವಿನಾಶ್ ಸಂಪರ್ಕದಲ್ಲಿದ್ದಾರೆ ಅವಿನಾಶ್ ಈಗ ಸದ್ಯದ ಮಟ್ಟಿಗೆ ಬಿಟ್ಕಾಯಿನ್ ಹಗರಣ ಬಹಳ ದೊಡ್ಡ ಬಿರುಗಾಳಿಯನ್ನ ಎಬ್ಬಿಸ್ತಾ ಇದೆ ಇದರಲ್ಲಿ ರಾಜ್ಯದ ಇಬ್ಬರು ಪ್ರಭಾವಿಗಳ ಹೆಸರು ಕೂಡ ಇದೆ ಅಂತ ವಿರೋಧ ಪಕ್ಷಗಳು ಮತ್ತೊಂದು ಕಡೆ ಆರೋಪ ಮಾಡ್ತಾ ಇದೆ ಸದ್ಯಕ್ಕೆ ಏನೆಲ್ಲ ನಡೀತಾ ಇದೆ ಈ ಪ್ರಕರಣದ ಬಗ್ಗೆ ಶ್ವೇತಾ ಬಿಟ್ಕಾಯಿನ್ ದಂಧೆ ಸುತ್ತಲೇ ಈಗ ಕರ್ನಾಟಕದ ರಾಜಕಾರಣ ಸುತ್ತಾ ಇದೆ ಬಿಟ್ಕಾಯಿನ್ ಹ್ಯಾಕರ್ ಶ್ರೀಕಿಯ ಬಿಟ್ಕಾಯಿನ್ಗಳನ್ನು ಅಧಿಕಾರದಲ್ಲಿರುವಂಥ ಪ್ರಭಾವಿ ರಾಜಕಾರಣಿಗಳಿಬ್ಬರು ಕಳುವು ಮಾಡಿಸಿದ್ದಾರೆ ಎನ್ನುವಂಥ ಆರೋಪವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಹೆಸರು ಹೇಳ್ತಿಲ್ಲ ಅವರು ಪ್ರಭಾವಿ ನಾಯಕರಿಬ್ಬರು ಬಿಜೆಪಿಯ ರಾಜಕಾರಣಿಗಳು ಅಂತ ಹೇಳ್ತಾರೆ ಹೊರತು ಎಲ್ಲೂ ಕೂಡ ಹೆಸರನ್ನು ಹೇಳ್ತಾ ಇಲ್ಲ ಹೆಸರು ಹೇಳೋಕ್ಕೆ ಕಾಂಗ್ರೆಸ್ಗೆ ಯಾಕೆ ಭಯನೋ ಗೊತ್ತಿಲ್ಲ ಆದರೆ ಇನ್ನೊಂದು ಕಡೆ ಸರ್ಕಾರ ನಡೆಸ್ತಿರುವಂಥ BJP ನಾಯಕರು ಹೇಳ್ತಾರೆ ಇಲ್ಲ ಅದರಲ್ಲಿ ಯಾರ್ಯಾರಿಗೆ ಹೋಗಿದೆ पंचे उड़ुत्तिद्दंत माजी मुख्यमंत्रिगळ मग ಅಂತ ಹೇಳಕಾಗುತ್ತಾ ಅಂತ ಹೇಳಿ ಸಿಟಿ ರವಿಯವರು ಅದನ್ನ ಕಾಂಗ್ರೆಸ್ ಕಡೆ ತಿರುಗಿಸುವಂತ ಪ್ರಯತ್ನವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಒಟ್ಟನಲ್ಲಿ ಇಲ್ಲೇನೋ ನಡೆದಿದೆ ಅನ್ನುವಂತ ಗುಮಾನಿ ಸಾಮಾನ್ಯ ಜನರಲ್ಲಿ ಮೂಡಿರುವಂತ ಸತ್ಯ. ಈ ಬಿಟ್ಕಾಯಿನ್ ವಿಷಯದಲ್ಲಿ ಹ್ಯಾಕರ್ ಶ್ರೀಕಿಯ ಬಂಧನದ ವಿಷಯದಲ್ಲಿ ಏನೋ ನಡಿಬಾರದ್ದು ನಡೆದಿದೆ, ಕೆಲವರು ಅದರಲ್ಲಿ ಕೈ ಕೆಸರು ಮಾಡಿಕೊಂಡಿದ್ದಾರೆ, ಬಾಯಿಗೆ ಮೊಸರು ಇಟ್ಕೊಂಡಿದ್ದಾರೆ ಅಂತ ಸಾಮಾನ್ಯ ಜನರಿಗೆ ಅನಿಸಲಿಕ್ಕೆ ಶುರುವಾಗಿದೆ. ಅದು ಬಿಜೆಪಿಯವರು ಜಾಸ್ತಿ ತಗೊಂಡಿದ್ದಾರಾ ಕಾಂಗ್ರೆಸ್ ಅವರು ಜಾಸ್ತಿ ತಗೊಂಡಿದ್ದಾರಾ ಅನ್ನೋದು ತನಿಖೆಯಿಂದ ಬಯಲಾಗಬೇಕು. ಒಂದು ಮತ್ತೊಂದು ಸ್ಪಷ್ಟ ಆಗ್ತಾ ಇದೆ, ಇದು ಪ್ರಧಾನಮಂತ್ರಿಗಳ ಕಚೇರಿಯನ್ನು ತಲುಪಿದೆ ಈ ಪ್ರಕರಣ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇವತ್ತಿನ ಮುಖ್ಯಮಂತ್ರಿಗಳ ದೆಹಲಿ ಪ್ರವಾಸ ಬಹುಶಃ ಇದಕ್ಕೊಂದು ಸ್ಪಷ್ಟ ರೂಪವನ್ನು ಸ್ಪಷ್ಟ ತಿರುವನ್ನು ಕೊಡುವಂಥ ಸಾಧ್ಯತೆಗಳಿವೆ ಅಂತೇಳಿ ರಾಜ್ಯ ರಾಜಕಾರಣ ದೆಹಲಿಯತ್ತ ಕುತೂಹಲದಿಂದ ನೋಡಲಿಕ್ಕೆ ಶುರು ಮಾಡಿದೆ. ದೆಹಲಿಗೆ ಈಗ ಆಲ್ರೆಡಿ 3/3/2021 ಇಡಿಗೆ ಬೇಕಾದಂಥ ಎಲ್ಲ ಮಾಹಿತಿಗಳನ್ನು ಕೊಟ್ಟಿರುವುದಾಗಿ ಮುಖ್ಯಮಂತ್ರಿಗಳು ಸುಮಾರು 12 ದಿನಗಳ ಹಿಂದೆ ಹೇಳಿಕೆಯನ್ನು ಕೊಟ್ಟಿದ್ದರು. 3/3/2021 ರಾಜ್ಯ ಸರ್ಕಾರ ತನಿಖೆಯನ್ನು ನಡೆಸಿ ಅದರ ಮಾಹಿತಿಯನ್ನು ಇಡಿಗೆ ಕೊಟ್ಟಿದ್ದೇವೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದರು. ಈ ಹಿನ್ನೆಲೆಯಲ್ಲಿ ಇಡಿಯ ತನಿಖೆ ಯಾವ ಹಂತದಲ್ಲಿದೆ, ಏನಾಗಿದೆ ಅನ್ನುವಂಥ ಮಾಹಿತಿ ಬಹುಶಃ ದೆಹಲಿಗೆ ಹೊರಟು ಹೋಗಿರುವಂತಹ ಮುಖ್ಯಮಂತ್ರಿಗಳಿಗೆ ಸಿಗ್ಬೋದು. ಅವರು ದೆಹಲಿಯಿಂದ ಹಿಂತಿರುಗಿದ ನಂತರ ಅದನ್ನು ಪ್ರಬಲ ಅಸ್ತ್ರವಾಗಿ ಬಳಸಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಿದೆ. ಶ್ವೇತಾ. ಓಕೆ ಅವಿನಾಶ್, ಇನ್ನು ಈ ಪ್ರಕರಣದ ತನಿಖೆ ಬಗ್ಗೆ ಹೇಳೋದಾದ್ರೆ ಮೇಲ್ಮಟ್ಟದ ತನಿಖೆ ಆಗಬೇಕು, ಸಿಬಿಐಗೆ ವಹಿಸಬೇಕು ಅನ್ನುವಂತಹ ಕೂಗು ಕೂಡ ಕೇಳಿ ಬಂದಿತ್ತು. ರಾಜ್ಯ ಸರ್ಕಾರ ಕೂಡ ಈ ಬಗ್ಗೆ ಪತ್ರ ಬರೆದಿದೆ ಅಂತ. ಹಾಗಾದ್ರೆ ಮೇಲ್ಮಟ್ಟದ ತನಿಖೆ ಆಗತ್ತಾ ಈ ಪ್ರಕರಣದಲ್ಲಿ? ಶ್ವೇತಾ, ಈ ಹ್ಯಾಕರ್ ಶ್ರೀಕಿಗೆ ಸಂಬಂಧಪಟ್ಟಂತೆ 6 ಪ್ರಕರಣಗಳು ದಾಖಲಾಗಿದ್ವು. ಈಗ ಮೊನ್ನೆ ಜೈವನ್ ಭೀಮಾನ್ ನಗರ ಠಾಣೆಯಲ್ಲಿ ದಾಖಲಾದದ್ದು ಸೇರಿದ್ರೆ ಒಟ್ಟು 7 ಪ್ರಕರಣಗಳು ಕರ್ನಾಟಕದಲ್ಲಿ ದಾಖಲಾಗಿದೆ. ಅದರಲ್ಲಿ ಯಾವ ಯಾವ ಪ್ರಕರಣಗಳು ಇಡಿವರೆಗೆ ಹೋಗಬೇಕು, ಯಾವ ಪ್ರಕರಣಗಳು ಇಲ್ಲೇ ಇತ್ಯರ್ಥ ಆಗ್ತವೆ ಅನ್ನೋದ್ರ ಬಗ್ಗೆ ಭಾಳ ಕನ್ಫ್ಯೂಷನ್ ಇದೆ. ಯಾಕಂದರೆ ರಾಜ್ಯದ ಪೊಲೀಸರು ಈಗ ಆಲ್ರೆಡಿ 6 ಪ್ರಕರಣಗಳ ಪೈಕಿ 4 ಪ್ರಕರಣದಲ್ಲಿ ಸಂಪೂರ್ಣ ಚಾರ್ಜ್ ಶೀಟನ್ನು ಸಲ್ಲಿಸಿದ್ದಾರೆ. 2 ಪ್ರಕರಣದಲ್ಲಿ ಪ್ರಿಲಿಮಿನರಿ ಚಾರ್ಜ್ ಶೀಟನ್ನು ಸಲ್ಲಿಸಿ ತನಿಖೆಯನ್ನು ಮುಂದುವರಿಸಿವೆ ಅನ್ನುವಂಥ ಮಾಹಿತಿ ಇದೆ. ಹೀಗಾಗಿ ಯಾವ ಯಾವ ಪ್ರಕರಣದಲ್ಲಿ ಏನೇನಾಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಸಿಗ್ತಾ ಇಲ್ಲ. ಮುಖ್ಯಮಂತ್ರಿಗಳು ಈಗ ಆಲ್ರೆಡಿ ಹೇಳಿಕೆ ಕೊಟ್ಟಿರುವಂತೆ 3/3/2021 ಇಡಿಗೆ ಈಗ ಆಲ್ರೆಡಿ ಮಾಹಿತಿ ರವಾನೆ ಆಗಿರೋದ್ರಿಂದ ಇಡಿ ತನಿಖೆ ನಡೆಸ್ತಾ ಇರ್ಬೋದು. ಇಡಿಯ ತನಿಖೆ ಯಾವ ಹಂತದಲ್ಲಿದೆ, ಏನು ಮಾಡಿದೆ, ಯಾಕಂದರೆ 3 ಬಾರಿ ಶ್ರೀಕೆಯನ್ನು ಕರೆಸಿ ವಿಚಾರಣೆ ನಡೆಸಿದೆ ಇಡಿ ಎನ್ನುವಂಥ ಮಾಹಿತಿ ಕೂಡ ಇದೆ. ಹೀಗಾಗಿ ಇಡಿ ತನಿಖೆ ಯಾವ ಹಂತಕ್ಕೆ ಬಂದಿದೆ, ಅದು ಯಾರೆಲ್ಲರ ಬೆನ್ನತ್ತಿದೆ, ಯಾರ್ಯಾರು ಕೈ ಕೆಸರು ಮಾಡ್ಕೊಂಡಿರೋದನ್ನು ಪತ್ತೆ ಹಚ್ಚಿದೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಇಡಿ ಅಧಿಕಾರಿಗಳು ಅಂದರೆ ಕಣ್ಣಿಗೆ ಕಾಣುವಂಥ ದಾಳಿಗಳನ್ನು ಈ ಪ್ರಕರಣದಲ್ಲಿ ನಡೆಸದಿರೋದು ಕೂಡ ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಶ್ವೇತಾ. ಓಕೆ, ಇನ್ನು ಈ ಪ್ರಕರಣದಲ್ಲಿ ರಾಜಕೀಯ ಕೈವಾಡದ ಶಂಕೆ ಕೂಡ ಇದೆ. ಹಾಗಾಗಿ ಪ್ರಧಾನಿ ಕಾರ್ಯಾಲಯ ಕೂಡ ಇದರ ಮೇಲೆ ಕಣ್ಣಿಟ್ಟಿದೆ, ಏನೇನಾಗ್ತಾ ಇದೆ ಏನು ಅನ್ನೋದರ ಬಗ್ಗೆ. ಸೊ ಈ ವಿಚಾರದ ಬಗ್ಗೆ ಆರೋಪ ಪ್ರತ್ಯಾರೋಪ ಕೂಡ ರಾಜ್ಯದಲ್ಲಿ ಬಹಳ ಜೋರಾಗಿ ನಡೀತಾ ಇದೆ. ಹಾಗಾದರೆ ಯಾರ್ಯಾರ ಕೈವಾಡ ಇದೆ, ಅದು ಬೆಳಕಿಗೆ ಬರುತ್ತಾ ಅನ್ನೋದು ಒಂದು ಪ್ರಶ್ನೆ. ಆದರೆ ಬೆಳಕಿಗೆ ಬಂದ ನಂತರ ಅಂಥವರ ತಲೆದಂಡ ಆಗುತ್ತಾ ಅಂತ ಇಲ್ಲಿ 3 ಪ್ರಮುಖ ಅಂಶಗಳಿವೆ. ಒಂದು, ಈ ಪ್ರಕರಣ ಕೇವಲ ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ ಅಥವಾ ಭಾರತಕ್ಕೆ ಸೀಮಿತ ಆಗಿಲ್ಲ, ಅಂತಾರಾಷ್ಟ್ರೀಯ ಬ್ಯಾಂಕ್ಗಳನ್ನು ಮಟ್ಟಕ್ಕೆ ಹೋಗಿ ತಲುಪಿದೆ. ಅದು ಅಮೇರಿಕದ ಕೆಲವು ಬ್ಯಾಂಕ್ಗಳನ್ನು ತಲುಪಿದೆ ಎನ್ನುವಂಥ ಮಾಹಿತಿ ಇದೆ. ಜೊತೆಗೆ ಇದರಲ್ಲಿ ಕೇವಲ ಅಧಿಕಾರಿಗಳಲ್ಲ, ಕೇವಲ ಆನ್ಲೈನ್ ಕಳ್ಳರಲ್ಲ, ರಾಜಕಾರಣಿಗಳು ಮತ್ತು ಅವರ ಕೆಲವು ಪುತ್ರರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ಆರೋಪಗಳು ಕೇಳಿಬರ್ತಾ ಇದೆ. ಯಾರಿಗೂ ಧೈರ್ಯ ಇಲ್ಲ ಇಂಥವ್ರು ಮಾಡಿದ್ದಾರೆ ಅಂತೇಳಿ ಹೆಸರಿಡ್ದು ಹೇಳೋಕ್ಕೆ, ಯಾಕಂದರೆ ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳು ಬಹುಶಃ ಯಾರ ಹತ್ರನೂ ಇಲ್ಲ. ಹೀಗಾಗಿ ಕೇವಲ ಕೆಸರಾಟ, ಕ್ಯಾಮ್ರಾ ಮುಂದೆ ಹೇಳ್ತಾರೆ ಪ್ರಭಾವಿಗಳು, ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ಹೆಸರುಗಳು ಹೇಳ್ತಾರೆ, ಅದು ನಾವು ಕೂಡ ಹೇಳೋಕ್ಕಾಗಲ್ಲ, ಯಾಕಂದರೆ ನಮ್ಮ ಹತ್ರನೂ ಯಾವುದು ಸಾಕ್ಷಿ ಇಲ್ಲ, ನಿಖರ ಪುರಾವೆಗಳಿಲ್ಲ. ಹೀಗಾಗಿ ಅಂತೆ ಕಂತೆಗಳ ಭಾಳ ದೊಡ್ಡ ಮಟ್ಟದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸದ್ದು ಮಾಡ್ತಾ ಇದೆ. ಒಬ್ಬರ ಮೇಲೊಬ್ಬರು ಕೆಸರು ಎರಚುವಂಥ ಪ್ರಯತ್ನಗಳು ನಡೀತಾ ಇದೆ. ಆದರೆ ಇದಕ್ಕೆ ಸ್ಪಷ್ಟ ರೂಪ ತಿರುಗಬೇಕು ಅಂದರೆ ಇಡಿಗೇನು ರೆಫರ್ ಆಗಿತ್ತು, ಇಡಿ ತನಿಖೆ ಏನಾಗಿತ್ತು, ಇಡಿ ಕಣ್ಣಿಗೆ ಕಾಣುವಂಥ ದಾಳಿಗಳನ್ನು ನಡೆಸಲಿಕ್ಕೆ ಶುರು ಮಾಡಿದ್ರೆ ಮಾತ್ರ ಇದಕ್ಕೊಂದು ಸ್ಪಷ್ಟ ರೂಪ ಸಿಗ್ಬೋದು ಅಂತ ಅನಿಸುತ್ತೆ. ಶ್ವೇತಾ. ಓಕೆ, ಹ್ಯಾಕರ್ ಶ್ರೀಕಿ ಅರೆಸ್ಟ್ ಆದ ನಂತರ ಏನಾದರೂ ಪ್ರಮುಖ ವಿಚಾರಗಳನ್ನು ಆತ ಬಾಯಿ ಬಿಟ್ಟಿಲ್ವಾ? ಹಾಗಾದರೆ ಇದುವರೆಗೂ ದಾಖಲೆಗಳು ಏನು ಸಿಕ್ಕಿರಲ್ಲ ಅಂತೀರಾ? ಈಗ ಆಲ್ರೆಡಿ 6 ಪ್ರಕರಣಗಳಲ್ಲಿ 4 ಪ್ರಕರಣಗಳಲ್ಲಿ ಪೂರ್ಣ ಪ್ರಮಾಣದ ಚಾರ್ಜ್ ಶೀಟನ್ನು ಸಲ್ಲಿಸಿದೆ ನಮ್ಮ CCB ಅವರು, ಸೈಬರ್ ಪೊಲೀಸರು ಎಲ್ಲರೂ. ಈ ಹಿನ್ನೆಲೆಯಲ್ಲೇ ಆತನಿಗೆ ಬೇಲ್ ಸಿಕ್ಕಿತ್ತು. 17/4/2021 ಶ್ರೀಕಿಗೆ ಬೇಲ್ ಸಿಕ್ಕಿತ್ತು. ಎಲ್ಲ ಪ್ರಕರಣಗಳಲ್ಲಿ 6 ಪ್ರಕರಣಗಳಲ್ಲಿ ಆತನ ಬೇಲ್ ಪಡ್ಕೊಂಡು ಹೊರಗಡೆ ಇದ್ದ. ಈಗ ಮೊನ್ನೆ ಜೀವನ್ ವಿಭಾನ್ ನಗರದಲ್ಲಿ ಹೋಟೆಲ್ ಸಿಬ್ಬಂದಿಯೊಬ್ಬರಿಗೆ ಹಲ್ಲೆ ನಡೆಸಿದ ಆರೋಪದಲ್ಲಿ ಉದ್ಯಮಿಯ ಪುತ್ರರೊಬ್ಬ ಹಲ್ಲೆ ನಡೆಸ್ತಾರೆ. ಅದೇ ಹೋಟೆಲ್ ಇದ್ದಂಥ ಶ್ರೀಕೇನು ಅದೇ ಪ್ರಕರಣದಲ್ಲಿ ಅರೆಸ್ಟ್ ಮಾಡ್ತಾರೆ. ಈ ಪ್ರಕರಣಕ್ಕೆ ಈತನನ್ನು ಹೇಗೆ ಕರೆತಂದ್ರೆ ಎನ್ನುವಂಥ ಪ್ರಶ್ನೆಯೂ ಕೂಡ ಇತ್ತು. ಈ ಪ್ರಕರಣದಲ್ಲಿ ಬಹುಶಃ ಬಾಯಿ ಬಿಡಿಸುವಂಥ ಪ್ರಯತ್ನವನ್ನು ಪೊಲೀಸರು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಏನು ಬಾಯಿ ಬಿಟ್ಟ, ಏನೇನು ಮಾಹಿತಿ ನೀಡಿದ ಅನ್ನೋದ್ರ ಬಗ್ಗೆ ಯಾವುದೇ ಖಚಿತತೆ ಇಲ್ಲ ಶ್ವೇತಾ. ಓಕೆ, ಹಲವಾರು ಪ್ರಕರಣಗಳಲ್ಲಿ ಶ್ರೀಕಿ ಹೆಸರು ಕೇಳಿಬಂದಿತ್ತು, ಆತನ ಕೈವಾಡ ಕೂಡ ಇತ್ತು. ಆದರೆ ಈ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆಯೇ ಶ್ರೀಕಿಯನ್ನು ಅರೆಸ್ಟ್ ಮಾಡ್ತಾರೆ. ನಿಜಕ್ಕೂ ಆತ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದರ ಬಗ್ಗೆ ಪೊಲೀಸರಿಗೆ ಕನ್ಫರ್ಮ್ ಮಾಹಿತಿ ಇತ್ತಾ ಅಥವಾ ಏನಾಯಿತು ಅಂತ? ಖಂಡಿತ ಕನ್ಫರ್ಮ್ ಆದಂಥ ಮಾಹಿತಿ ಇದೆ. ಒಂದು ಪ್ರಕರಣದಲ್ಲಿ CCB ಪೊಲೀಸರು ಈತನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಾಗ 31 ಬಿಟ್ಕಾಯಿನ್ಗಳನ್ನು ಜಪ್ತು ಮಾಡಿದ್ವಿ ಅಂತೇಳಿ CCB ಪೊಲೀಸರು ಪ್ರೆಸ್ ನೋಟನ್ನು ರಿಲೀಸ್ ಮಾಡಿ ಮಾಧ್ಯಮಗಳಿಗೆ ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ದರು. ಆದರೆ ಆ ಜಪ್ತು ಮಾಡಿದಂಥ ಅಕೌಂಟಲ್ಲಿದ್ದಂಥ ಕಾಯಿನ್ಗಳನ್ನು ಸರ್ಕಾರದ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡುವ ಸಂದರ್ಭದಲ್ಲಿ IISCಯ ತಂತ್ರಜ್ಞರ ನೆರವನ್ನು ಕೂಡ ಪಡ್ಕೊಂಡ್ರು. ಆದರೆ ಆ ಸಂದರ್ಭದಲ್ಲಿ ಗೊತ್ತಾಗಿದ್ದು ಆ ಅಕೌಂಟ್ ಆತನದಲ್ಲ, ಒಂದು ಬಿಟ್ಕಾಯಿನ್ ಎಕ್ಸ್ಚೇಂಜ್ನ ಅಕೌಂಟ್, ಅದು ಇಂಟರ್ನ್ಯಾಷನಲ್ ಬಿಟ್ಕಾಯಿನ್ ಎಕ್ಸ್ಚೇಂಜ್ದ ಅಕೌಂಟ್ ಅದು ಅಂತೇಳಿ. ಆ ಸಂದರ್ಭದಲ್ಲಿ ಅದರಿಂದ ಏನಾದರೂ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಖುದ್ದು ಪೊಲೀಸರೇ ಕಳ್ಳತನದ ಆರೋಪಕ್ಕೆ ಒಳಗಾಗೋದ್ರಿಂದ ಏನು ಮಾಡಬೇಕು ಅನ್ನುವಂಥ ಚಿಂತೆಗೀಡಾಗಿದ್ದರು. ಇದಕ್ಕೆ ಏನು ಮಾಡಬೇಕು ಅಂತೇಳಿ ತಂತ್ರಜ್ಞರ ಮೊರೆಯನ್ನು ಹೋಗಿದ್ರು. ಹೀಗಾಗಿ ಹ್ಯಾಕರ್ ಶ್ರೀಕಿ ಈ ಎಲ್ಲದರಲ್ಲಿ ಪಾಲ್ದಾರಾಗಿರೋದು ಪೊಲೀಸರಿಗೆ ಬಹುತೇಕ ಖಚಿತ ಆಗಿಯೇ ಈ ಚಾರ್ಜ್ ಶೀಟನ್ನು ಸಲ್ಲಿಸಿದರು. ಎಲ್ಲ ಘಟನೆಗಳಿಗೆ ರಾಜ್ಯದ ಪೊಲೀಸರು ಸಾಕ್ಷಿಯಾಗಿದ್ದಾರೆ. ಈ ಕೆಲವು ಕಾನೂನಿನ ಕ್ರಮಗಳನ್ನು ಸರಿಯಾದ ರೀತಿಯಲ್ಲಿ ಫಾಲೋ ಮಾಡಿರುವಂತೆ ಕಾಣಿಸ್ತಾ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಏನೋ ತಪ್ಪನ್ನು ಮಾಡಿದ್ದಾರೆ ಅಂತೇಳಿ ಎಲ್ಲರಿಗೂ ಅನ್ಸೋಕ್ಕೆ ಶುರುವಾಗಿದೆ ಶ್ವೇತಾ. ಓಕೆ, ಇನ್ನು ಈ ಪ್ರಕರಣದ ತನಿಖೆ ಬಗ್ಗೆ ಮುಕ್ತ ನ್ಯಾಯಸಮ್ಮತವಾದ ತನಿಖೆ ಆಗಬೇಕು. ಆದರೆ ಅದೇ ಅನುಮಾನ ಅಂತ ಹೈಕೋರ್ಟ್ ಸಿಜೆಗೂ ಕೂಡ ಒಬ್ಬರು ಪತ್ರ ಬರೀತಾರೆ. ಸೊ ಹಾಗಾಗಿ ತನಿಖೆ ವಿಚಾರದಲ್ಲಿ ಏನಾದರೂ ಪ್ರಮುಖ ನಿರ್ಧಾರ ಹೊರಬೀಳ್ಬೋದಾ? ಈಗ ಆಲ್ರೆಡಿ 6 ಪ್ರಕರಣಗಳಲ್ಲಿ ರಾಜ್ಯ ಪೊಲೀಸರು ತನಿಖೆ ಮುಗಿಸಿದ್ದೇವೆ ಅಂತಲೇ ಹೇಳ್ತಾ ಇದ್ದಾರೆ. ಮುಂದುವರೆದ ತನಿಖೆ ನಡೀತಾ ಇದೆ ಅಂತ. ಬಹುಶಃ ಇದನ್ನು ಕೇಂದ್ರ ಸರ್ಕಾರ ಅಂದರೆ ED ಹತ್ರ ಈಗ ಆಲ್ರೆಡಿ ಇದರ ಮಾಹಿತಿ ಇರೋದ್ರಿಂದ ಸಂಪೂರ್ಣ ತನಿಖೆಯನ್ನು ED ಶುರು ಮಾಡ್ಬೋದು ಅಥವಾ ಪ್ರಧಾನಿಗಳ ಕಾರ್ಯಾಲಯ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂಥ ಕುತೂಹಲ ಸದ್ಯಕ್ಕೆ ಮನೆ ಮಾಡಿದೆ. ದೆಹಲಿಗೆ ತೆರಳಿರುವಂಥ ಮುಖ್ಯಮಂತ್ರಿಗಳಿಗೆ ಅಲ್ಲಿ ತನಿಖೆ ಕುರಿತಂತೆ ಹೊಸ ಮಾಹಿತಿಗಳೇನಾದರೂ ಲಭ್ಯ ಆಗುತ್ತಾ, ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕೆ BJPಯ ಹೈಕಮಾಂಡ್ ಏನಾದರೂ ಸೂಚನೆಗಳನ್ನು ಮುಖ್ಯಮಂತ್ರಿಗಳಿಗೆ ಕೊಡ್ತಾರಾ ಅನ್ನೋದಷ್ಟೇ ಸದ್ಯದ ಕುತೂಹಲ ಆಗಿದೆ ಶ್ವೇತಾ. ಥ್ಯಾಂಕ್ ಯು ಅವಿನಾಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.